ರೈತ ಬಾಂಧವರೇ, ಮಾರ್ಚ್ 2020 ಈ ತಿಂಗಳಿನೊಳಗೆ ಕುರಹಟ್ಟಿ ಗ್ರಾಮದಿಂದ ಶ್ರೀ ಶಂಕರಯ್ಯ ಹಿರಿಮಠನವರು ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರು ನಮ್ಮ ಕಡೆಗೋಲು ಅಂಕಣಕ್ಕೆ. ಆಕಳ ಮೇವು ತಿನ್ನುವಲ್ರಿ, ಜ್ವಲ್ ಬರ್ತೈತ್ರಿ. ಇದು ಭಾಳ ಮಂದಿಗೆ ಈ ಸಮಸ್ಯೆ ಕಂಡು ಬಂದಿರಬಹುದು. ಅವ್ರು ಶಂಕರಯ್ಯನವ್ರು ಹಿಂಗೆ ಹೇಳ್ತಾರೆ, ನಮ್ದು ಆಕಳ ಹೋದ ವಾರದಿಂದ ಮೇವ ತಿನ್ನುವಲ್ರಿ, ಮತ್ತು ಬಾಯಾಗಿಂದ ಜ್ವಲ್ ಬರ್ತೈತ್ರಿ, ಹಾಲು ಸಹಿತ ಹಿಂದುದು ಕಡಿಮೆ ಐತ್ರಿ, ಯಾವಾಗಾರ ಒಮ್ಮೆಮ್ಮೆ ಹೊಟ್ಟಿ ಜಡಿಸ್ತೈತ್ರಿ, ಬೇಕಾದಷ್ಟು ಮೇವು ಕಾಳು ಕಡಿ ಮತ್ತು ಸಾಕಾಗುವಷ್ಟು ನುಚ್ಚು ಹಿಂಡಿ ಎಲ್ಲ ಹಾಕ್ಕೊಂತ ಬಂದೀರಿ, ಆದರೂ ಯಾಕೆ ಮೇವು ತಿನ್ನುವಲ್ರಿ? ಅದನ್ನು ಬಿಡ್ರಿ ನೀವು, ಈ ಬಾಯಾಗಿಂದ ಜ್ವಲ್ ಯಾಕೆ ಬಿಡ್ಬೇಕ್ರಿ? ಮತ್ತು ಉಪವಾಸ ಬೀಳ್ಬಾರ್ದಂತೇಳಿ ಸಂತಿ ಅಂಬಲಿ ಮಾಡಿ ಕುಡಿಸ್ತಿರ್ತೀವಿ. ಆಕಳಕ್ಕೆ ಹಸಿವಿನ ಕಮ್ಮಿ ಆಗೈತಿ ಅಂತ ಅನಿಸುತ್ತೆ ರೀ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ರಿ. ಅಲ್ಲ, ಸಾಮಾನ್ಯವಾಗಿ ನಮ್ಮ ಹೈಂದು ದನಗಳಲ್ಲಿ ಈ ಸಮಸ್ಯೆ ಬರ್ತದೆ, ಹಸಿವಿ ಕಮ್ಮಿ ಆಗಿದೆ ಅನ್ನುವಂಥದ್ದು. ಅದಕ್ಕೆ ಜವಾರಿ ಬಸಣ್ಣನ ಉತ್ತರ ಹಿಂಗದ ನೋಡ್ರಿ ಶ್ರೀ ಶಂಕರಯ್ಯನವರೇ, ಕಾರಣವಿಲ್ಲದೆ ಪಶುಗಳು ಮೇವು ತಿನ್ನೋದನ್ನು ನಿಲ್ಲಿಸೋದಿಲ್ಲ. ಸಾಮಾನ್ಯವಾಗಿ ಆಹಾರದ ಗುಣಮಟ್ಟ ಅಂದರೆ ಒಮ್ಮಿಂದೊಮ್ಮೆಲೆ ಆಹಾರದಲ್ಲಿನ ವಿಪರೀತ ಬದಲಾವಣೆ. ಇದು ಉದಾಹರಣೆಗೆ, ಸಂಪೂರ್ಣ ಒಣ ಮೇವಿನಿಂದ ಒಮ್ಮೆಲೆ ಪೂರ್ತಿ ಹಸಿರು ಮೇವು ಕೊಟ್ಬಿಡೋದು, ಅಥವಾ ಕ್ರಮಬದ್ಧವಲ್ಲದ ಮೇಯಿಸುವಿಕೆಯಿಂದ ಸಂಭವಿಸುವ ಈ ತೆರನಾದ ಲಕ್ಷಣಗಳು ಸರಳ ಅಪಚನ ಅಥವಾ ಸಾಮಾನ್ಯ ಅಜೀರ್ಣವನ್ನು ಸೂಚಿಸ್ತವೆ. ಇದು ಜಠರ ಕರುಳು ಸೇರಿದಂತೆ ಪಚನಾಂಗ ವ್ಯೂಹದ ಒಂದು ಸಮಸ್ಯೆ. ದನಗಳಿಗೆ ನಾಲ್ಕು ಭಾಗಗಳಿರುವ ಹೊಟ್ಟೆ ಇರ್ತದೆ, ಅದಕ್ಕೆ ನಾಲ್ಕು ಹೊಟ್ಟೆ ಅಂತಾರೆ ದನದ ಹೊಟ್ಟೆ. ಒಂದರಿಂದ ಇನ್ನೊಂದಕ್ಕೆ ನುರಿಸಿದ ಆಹಾರವು ಮೆಲುಕು ಹಾಕಿದ ನಂತರ ಹೊಟ್ಟೆಯ ಆಕುಂಚನ ಸಂಕೋಚನದಿಂದಾಗಿ ಮುಂದೆ ಸಾಗಿ ಸಣ್ಣ ಕರುಳನ್ನು ಸೇರ್ತದೆ. ಉದರದ ಮೊದಲ ಭಾಗದಲ್ಲಿರುವ, ಅದಕ್ಕೆ ಮೆಲುಕುದರ ಅಂತ ಕರೀತಾರೆ, ಪಚನ ಕ್ರಿಯೆಗೆ ನೆರವಾಗುವ ಸೂಕ್ತ ಸೂಕ್ಷ್ಮ ಜೀವಿಗಳು ಇರುವಂಥ ರಸಸಾರದ ಅಂದರೆ pH ಅಂತ ಹೇಳ್ತಾರೆ, ಕ್ಷಾರ ಆಮ್ಲಗಳ ಪ್ರಮಾಣ, ಪರಿಸರ ಮತ್ತು ಈ ಭಾಗದ ಸಂಚಲನದ ಬಲದಲ್ಲಿ ಏಕಾಏಕಿ ಬದಲಾವಣೆಯಾಗೋದ್ರಿಂದ ಅಜೀರ್ಣ ಉಂಟಾಗುತ್ತದೆ. ಇದು ಸ್ವಲ್ಪ ಕ್ಲಿಷ್ಟಕರವೆನಿಸಿದರೂ ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಈ ತೆರನಾದ ಬದಲಾವಣೆಗೆ ಹಲವಾರು ಬಗೆಯ ಕಾರಣಗಳಿರ್ತವೆ. ಅವುಗಳಲ್ಲಿ ಕೆಲವು ಹೇಗದ, ಕೆಲವು ಸಾರಿ ಯಥೇಚ್ಛವಾದಂತಹ ರಸಮೇವು ಅಂದರೆ ಸೈಲೇಜ್ ಲಭ್ಯ ಇರ್ತೈತಿ. ಡೈರಿ ದನಗಳಿಗೆ ರುಚಿಕಟ್ಟಾಗಿದೆ ಎಂದು ಮತ್ತು ತಿನ್ನುತ್ತವೆ ಎಂದು ಮಿತಿಮೀರಿ ರಸಮೇವನ್ನು ತಿನ್ನಿಸೋದು. ಸೈಲೇಜ್ ಹಾಕೋದು ಅಂದರೆ ಭಯಂಕರ ಹಾಕಕ್ಕಂಥ ಪ್ರಮಾಣ ಮೀರಿ ಅದು ಒಂದು ಕಾರಣ ಆಗ್ತೈತಿ. ಅತ್ಯಂತ ಪೌಷ್ಟಿಕ ಆಹಾರದ ಹಠಾತ್ ಪೂರೈಕೆ ಮಾಡುವ ತರಾತುರಿ ಇರ್ತವೆ. ಮೇವಿನ ಅಭಾವವಿರುವಾಗ ಕಳಪೆ ಗುಣಮಟ್ಟದ ಮೇವನ್ನು ಹಾಕುವುದು, ಒಮ್ಮೊಮ್ಮೆ ಮೇವ ಇರೋದಿಲ್ಲ ಅಂಥವತ್ತಿನ ಕಳಪಿ ಗುಣ ಇರುವಂಥ ಮೇವನ್ನು ಹಾಕೋದು. ಹೊಟ್ಟೆ ತುಂಬಿಸಿಕೊಳ್ಳಲು ಕನಿಷ್ಠ ದರ್ಜೆಯ ಒಣಹುಲ್ಲು ಅಥವಾ ಹಾಳಾದ ಧಾನ್ಯವನ್ನು ತಿನ್ನುವ ಅನಿವಾರ್ಯತೆ ಸೃಷ್ಟಿಸುವುದು. ಪಶು ಆಹಾರದಲ್ಲಿ ಹೆಚ್ಚಿನ ಆಹಾರವನ್ನು ಯೂರಿಯಾ ಅಂತ ಏನು ಹೇಳ್ತೀವಲ್ಲ ಅದನ್ನು ಆಹಾರದಲ್ಲಿ ಸೇರಿಸುವುದು, ಇದು ವಿಷಕಾರಿ ಅನ್ನೋದನ್ನು ನೆನಪಿಡಬೇಕು ನಾವು. ವಿಶೇಷವಾಗಿ 6 ತಿಂಗಳ ಒಳಗಿನ ಕರುಗಳಿಗೆ ಯೂರಿಯಾದ ಯಾವುದೇ ಒಂದು ಇದನ್ನು ಕೊಡಬಾರದು. ಹಾಗೂ ಮಳೆಗಾಲದಲ್ಲಿ ಹುಲಸಾಗಿ ಸಿಗುವ ಹುಲ್ಲುಗಾವಲುಗಳಿಗೆ ಅನಿಯಂತ್ರಿತವಾಗಿ ಮೇಯಲು ಬಿಡುವುದು, ಇವು ಮುಂತಾದ ಕಾರಣಗಳು. ಇವೆಲ್ಲವೂ ಹೊಟ್ಟೆಯ ಮೊದಲ ಭಾಗದಲ್ಲಿನ ಒಳಗಡೆಯ ರಸಸಾರ ಅಂದರೆ pH ಉಪಯುಕ್ತ ಸೂಕ್ಷ್ಮ ಜೀವಿಗಳ ಸಂಖ್ಯೆಯ ಮೇಲೆ ವ್ಯತಿರಿಕ್ತ ಅದು ಋಣಾತ್ಮಕವಾದಂಥ ಒಂದು ಪರಿಣಾಮವನ್ನು ಉಂಟು ಮಾಡುತ್ತದೆ. ಆಹಾರದಲ್ಲಿರುವಂತಹ ಪೋಷಕಾಂಶಗಳ ಗುಣಮಟ್ಟ ಮತ್ತು ಪ್ರಮಾಣದಿಂದ ಲಕ್ಷಣಗಳು ವಿಭಿನ್ನ ಆಗಿರಬಹುದು. ಹಾಕಿದ ಆಹಾರದಲ್ಲಿ ಶರ್ಕರ ಪಿಷ್ಟದ ಪ್ರಮಾಣ ಅಳತೆಗಿಂತ ಅಧಿಕವಿದ್ದಾಗ ಹುದುಗುವಿಕೆ ಕ್ರಿಯೆಯಿಂದ ಜಠರದ ರಸಸಾರ ಅಥವಾ pH ಸೂಕ್ಷ್ಮ ಜೀವಿಗಳಿಂದ ನಡೆಯುವಂಥ ಒಂದು ಕ್ರಿಯೆ ಇದು ಕಡಿಮೆಯಾಗಿ ಹೋಗ್ಬಿಡ್ತೈತಿ. ಫೀಡ್ಸ್ ಹೆಚ್ಚಾಕಿದಾಗ ರಸಸಾರ ಅಧಿಕ ಆಗಬಹುದು. ಇವೆರಡೂ ಕೂಡ ಜಠರದ ಸಾಮಾನ್ಯ ಕಾರ್ಯವನ್ನು
ದುರ್ಬಲಗೊಳಿಸ್ತಾರೆ. ಪಶುಗಳ ಮೈ ಉಷ್ಣಾಂಶದಲ್ಲಿ ಹೀಳಿಕೊಳ್ಳುವಂಥ ಬದಲಾವಣೆ ಆಗೋದಿಲ್ಲ ಇಂಥ ಹೊತ್ತಿನಾಗ. ಮೈ ಉಷ್ಣಾಂಶ ಹೃದಯದ ಬಡಿತ ಅಥವಾ ನಾಡಿ ಬಡಿತದೊಳಗೂ ಕೂಡ ವ್ಯತ್ಯಾಸ ಕಾಣಲಿಕ್ಕಿಲ್ಲ. ಅಲ್ಲದೆ ಪಶುವಿನ ನಿತ್ಯದ ಉಸಿರಾಟದಲ್ಲಿಯೂ ಗುರುತರವಾದಂಥ ಏರುಪೇರು ಕಾಣಲಿಕ್ಕಿಲ್ಲ. ಹಾಲಿನ ಇಳುವರಿ ಕುಸಿಯಬಹುದು, ಬಾಯಿಯಿಂದ ಅಲ್ಪ ಪ್ರಮಾಣದ ಜೊಲ್ಲ ಬರಬಹುದು. ಅಜೀರ್ಣವೆಂದು ಗುರುತಿಸುವ ಮುನ್ನ ಪಶುವಿನ ಬಾಯಿ ಮತ್ತು ಬಾಯಿಯ ಅಂಗಳಗಳನ್ನು ನಾವು ಒಮ್ಮೆ ಸರಿಯಾಗಿ ಪರೀಕ್ಷೆ ಮಾಡಬೇಕಾಗ್ತದೆ. ಯಾಕಂದರೆ ಬಾಯಲ್ಲಿನ ಒಂದು ಹುಣ್ಣು ಅಥವಾ ತೆರೆದ ಗಾಯಗಳು ಅಥವಾ ಗುಳ್ಳೆಗಳು ಇತ್ಯಾದಿ ಇದ್ದರೂ ಕೂಡ ಬಾಯಿಂದ ಜೊಲ್ಲು ಬರ್ತಿರ್ತದೆ. ಹಲ್ಲು ಒಸಡು ಅಥವಾ ನಾಲ್ಗೆ ಸಮಸ್ಯೆ ಇದ್ದಾಗಲೂ ಕೂಡ ಜೊಲ್ಲು ಸುರಿತಿರಬಹುದು. ಪಶು ಹಾಕುವ ಸಗಣಿ ಸ್ವಲ್ಪ ಗಟ್ಟಿಯಾಗಿ ಮತ್ತು ಕಡಿಮೆ ಪ್ರಮಾಣದಲ್ಲಿ ವಿಸರ್ಜನೆ ಆಗ್ತಿರ್ತದೆ. ಸಾಮಾನ್ಯ ರೀತಿಯ ಅಜೀರ್ಣವಾದಾಗ ಒಂದೆರಡು ದಿನದೊಳಗೆ ಪರಿಸ್ಥಿತಿ ತನ್ನಿಂದ ತಾನೇ ಸುಧಾರಿಸ್ಕೊಂಡ್ಬಿಡ್ತದೆ. ಅಷ್ಟು ಶಕ್ತಿ ಅದಕ್ಕೆ ಇರ್ತೈತಿ. ಈ ವೇಳೆಯಲ್ಲಿ ಆಹಾರದ ರೂಪದಲ್ಲಿ ಪಿಷ್ಟಭರಿತ ಜೋಳ ಮುಂತಾದ ಪದಾರ್ಥಗಳನ್ನು ಗೊಟ್ಟ ಎತ್ತಿ ಕುಡಿಸುವ ಅವಶ್ಯಕತೆ ಇಲ್ಲ. ಪಶುವೈದ್ಯರು ಸೂಚಿಸಿದಲ್ಲಿ ಮಾತ್ರ ಅವರ ಸಲಹೆಯಂತೆ ಔಷಧೋಪಚಾರ ಮಾಡಬಹುದು. 48 ಗಂಟೆಗಳ ನಂತರ ಮತ್ತೆ ಮೊದಲಿನಂತೆ ಪಶು ಮೆಲುಕು ಹಾಕುತ್ತದೆ ಹಾಗೂ ಮೇಯಲು ಪ್ರಾರಂಭಿಸುತ್ತದೆ. ಕಾಳು ಕಡಿಯನ್ನು ಅಂದರೆ ಈ ದವಸ ಧಾನ್ಯಗಳನ್ನು ಅತಿಯಾಗಿ ತಿಂದ ಮೇಲೆ ಹೊಟ್ಟೆಯು ಬಿರದೇ ಹೋದರೂ ಒಳಗಡೆ ಸಂಗ್ರಹವಾಗಿರುವ ಧಾನ್ಯಗಳ ಪರಿಣಾಮವಾಗಿ ಆಮ್ಲತೆ ಅಂದರೆ ಎಸಿಡಿಟಿ ಅಂತ ಹೇಳ್ತೀವಲ್ಲ, ಆಮ್ಲತೆ ಹೆಚ್ಚಿ ಅಂದರೆ ಜಠರದೊಳಗಿನ ರಸಸಾರ ಗಣನೀಯವಾಗಿ ಇಳಿದು ಜಠರದಲ್ಲಿ ಸಂಗ್ರಹವಾಗುವ ನೀರು ಅಧಿಕಗೊಳ್ಳುತ್ತದೆ. ಹೊಟ್ಟೆಯಾಗ ನೀರು ತುಂಬ ಚಲೋ ಮಾಡುತ್ತೆ. ರಕ್ತನಾಳಗಳಿಂದ ಈ ನೀರಿನ ಅಂಶವು ಜಠರದೊಳಗೆ ಆಸ್ಮೋಸಿಸ್ ಕ್ರಿಯೆಯಿಂದ ಬಸಿಯುತ್ತದೆ. ಎರಡೂ ಕಡೆ ಹೊಟ್ಟೆಯ ಈ ಕೆಳಭಾಗಗಳ ಎರಡೂ ಕಡೆ ಹೊಟ್ಟೆ ಎಂದರೆ ಎಡಗಡೆ ಮತ್ತು ಬಲಗಡೆ ಭಾಗ ಹಿಗ್ಗಿದಂತೆ ಗೋಚರಿಸ್ತದೆ. ಏನೋ ಒಂದು ದೊಡ್ಡ ಕಲ್ಲು ಹಾಕ್ಕೊಂಡಿರೋ ಗತಿ ಕಾಣಿಸ್ತಿರ್ತೈತಿ ಅಂದ್ರೆ ಅಷ್ಟು ಚಿಕ್ಕ ಚಿಕ್ಕ ಉಬ್ಬಿದಂಗೆ ಕಾಣಿಸ್ತಾರೆ ಕೆಳಗಡೆ ಭಾಗ. ಪಶು ಸಪ್ಪಗಾಗಿದ್ದರೂ ಎಚ್ಚರದಿಂದ ಇರ್ತದೆ. ಸಗಣಿ ಹೊಲಸು ವಾಸನೆಯಿಂದ ಕೂಡಿದ ನೀರಿನಂತೆ ಅಳಕಳಕಾಗಿರ್ತೈತಿ. ಒಮ್ಮೊಮ್ಮೆ ತಿಂದ ಇಡಿಯಾದ ಕಾಳು ಸಗಣಿಗಳು ಕಾಣಿಸ್ಬೋದು. ಇಲ್ಲೂ ಕೂಡ ಒಂದೆರಡು ದಿನಗಳ ಉಪವಾಸದ ನಂತರ ಪಶು ಮತ್ತೆ ಮೊದಲಿನಂತೆ ಆರೋಗ್ಯನ ಪಡೀತದೆ. ಹಲವಾರು ಪ್ರಸಂಗಗಳಲ್ಲಿ ಯಾವುದೇ ಔಷಧೋಪಚಾರ ಬೇಡ. ಯಾಕಂದರೆ ಪಶುಗಳಲ್ಲಿ ಒಂದು ಉತ್ತಮವಾದ ಹವ್ಯಾಸ ಇದೆ. ಪೂರ್ಣ ಪಚನವಾಗದ ಹೊರತು ಹೆಚ್ಚಿನದನ್ನು ತಿನ್ನಲಿಕ್ಕೆ ಆಸೆ ಪಡುವುದಿಲ್ಲ ಮನುಷ್ಯರ ಹಾಗೆ. ಆದರೆ ಪಶುವೈದ್ಯರ ಸಲಹೆಯನ್ನು ಶೀಘ್ರವೇ ಪಡೆದರೆ ಉತ್ತಮ. ಹಸಿವೆ ಇಲ್ಲದಿರುವಿಕೆ ಅಥವಾ ಮೇವು ತಿನ್ನಲು ತೀವ್ರ ನಿರಾಸಕ್ತಿ ಉಂಟಾಗಲು ಕೇವಲ ಅರುಚಿಕರ ಅಂದರೆ ರುಚಿ ಇಲ್ಲದ ಅಥವಾ ಸೂಕ್ತವಲ್ಲದ ಆಹಾರ ಸೇವನೆ ಮಾತ್ರವಲ್ಲದೆ ಇನ್ನುಳಿದ ಪ್ರಸಂಗಗಳಲ್ಲೂ ಅದು ಕಾಣಿಸಿಕೊಳ್ಳಬಹುದು. ಯಾವುದಕ್ಕೂ ಎರಡು ದಿನ ಪಶು ಮೇಯದಿದ್ದರೆ ಮಾತ್ರ ಪಶುವೈದ್ಯರ ಕಣ್ಣಿಗೆ ಹಾಕಲೇಬೇಕು. ಯಾಕಂದರೆ ಸೂಜಿ ತಂತಿಯಂಥ ಕಬ್ಬಿಣದ ವಸ್ತುಗಳ ಅಥವಾ ಪ್ಲಾಸ್ಟಿಕ್ ವಸ್ತುಗಳ ಸೇವನೆ ಒಡಲೊಳಲ್ಪರೆ ಊತ ಕೀಟೋಸಿಸ್ ಕಾಯಿಲೆ ಜಠರದ ಒಂದು ಭಾಗದ ಸ್ಥಾನ ಪಲ್ಲಟ ಹೀಗೆ ಮುಂತಾದ ವಿಚಿತ್ರ ಬಗೆಯ ಪರಿಸ್ಥಿತಿಗಳಲ್ಲಿ ಹಸಿವೆಯಲ್ಲಿರುವುದನ್ನು ರೈತರು ಗಮನಿಸಬಹುದು. ಇದನ್ನೇ ನಾವು ಡಸ್ಟ್ಬಿನ್ ಸಿಂಡ್ರೋಮ್ ಅನ್ನುವಂಥ ಲೇಖನಗಳಲ್ಲಿ ಮತ್ತು ವಿಡಿಯೋ ಟ್ಯೂಬ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ವಿವರಿಸಿದೆ. ನೋಡ್ರಿ ಶ್ರೀ ಶಂಕರಿನವರೇ, ಪ್ರಥಮ ಚಿಕಿತ್ಸೆಯದ್ದು ಮನೆಯಲ್ಲೇ ದೊರೆಯುವಂಥ ಈ ಅಜವಾನ ಬಡೆಸೊಪ್ಪು ಇಂಗು ಶುಂಠಿ ಅಡಿಗೆ ಸೋಡಾ ಪುಡಿ ಹುಣಸೆಹಣ್ಣಿನ ರಗಡಿ ಮುಂತಾದವುಗಳನ್ನು ಸಲಹೆಯಂತೆ ಕೇವಲ ಒಂದೆರಡು ದಿನ ಮಾತ್ರ ಬಳಸಬಹುದು. ಇತ್ತೀಚೆಗೆ ಆಯುರ್ವೇದ ಮೂಲದ ಅನೇಕ ಔಷಧಿಗಳು ಅಂದರೆ ಅವು ಔಷಧಿ ಮೊದಲೇ ಸಿದ್ಧ ಮಾಡಿರ್ತಾರೆ, ಅದಕ್ಕೆ ಅವು ಸಿದ್ಧ ಔಷಧ ಅಂತಾರೆ. ಪಶುವೈದ್ಯಕೀಯ ಆಸ್ಪತ್ರೆಗಳಲ್ಲಿ ಔಷಧ ಅಂಗಡಿಗಳಲ್ಲಿ ಬಗೆ ಬಗೆಯ ಸಿದ್ಧ ಔಷಧಗಳು ಲಭ್ಯವಿವೆ. ಸಾಮಾನ್ಯ ಅಜೀರ್ಣದ ಪ್ರಸಂಗದಲ್ಲಿ ಪಶುವೈದ್ಯರು ಜಠರದಿಂದ ಅಂದರೆ ಮೊದಲ ಭಾಗ ದ್ರವವನ್ನು ಸಿರಿಂಜಿನಿಂದ ಹೊರತಾಗದು ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಮತ್ತು ಚಲನವಲನವನ್ನು ಗಮನಿಸ್ತಾರೆ. ಒಂದು ವೇಳೆ ಅದು ತೀರಾ ಕಡಿಮೆ ಇದ್ದರೆ ಆರೋಗ್ಯವಂತ ಪಶುವಿನ ಉದರದಿಂದ ಅಂದರೆ ಹೊಟ್ಟೆಯಿಂದ ಸಿರಿಂಜ್ ಮೂಲಕ ದ್ರಾವಣ ತೆಗೆದು ನೇರವಾಗಿ ರೋಗ ಪೀಡಿತ ದನದ ಹೊಟ್ಟೆಗೆ ಹಾಕುತ್ತಾರೆ, ಹೊಟ್ಟೆಗೆ ಮುಖಾಂತರ ಇಂಜೆಕ್ಷನ್ ಮುಖಾಂತರ. ಸರಳ ಮಾರ್ಗದಿಂದ ಜಠರದ ಆಂತರಿಕ ಪರಿಸರದಲ್ಲಿ ಬದಲಾವಣೆಯನ್ನು ತರಬಹುದು, ಅಂದರೆ ಮತ್ತೆ ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೋಬಹುದು. ಆರೋಗ್ಯವಂತ ಹಸು ಅಥವಾ ಎತ್ತು ಮೆಲುಕು ಹಾಕುತ್ತಿರುವಾಗ ಅದರ ಬಾಯಿಯೊಳಗಿಂದ ಸಣ್ಣಗೆ ನುರಿತ ಕಡ್ಡ ಬಾಯಿಗೆ ಮಿಜ್ಜಿ ಮಿಜ್ಜಿ ಬರ್ತದಲ್ಲ ಅದನ್ನು ಮಲಕ ಹಾಕೋ ಮುಂದೆ ಜೊಲ್ಲು ಸಮೇತ ಸಂಗ್ರಹಿಸಿ ಬಟ್ಟೆಯಲ್ಲಿ ಶೋಧಿಸಿ ಅಂದರೆ ಸೋಸಿ ನೀರನ್ನು ಸೇರಿಸ್ತಾ ಸುಮಾರು 1/4 ಲೀಟರ್ನಷ್ಟು ದ್ರಾವಣ ಮಾಡಿ ಅಜೀರ್ಣದಿಂದ ಬಳಲುವ ಪಶುಗಳಿಗೆ ನಿಧಾನಕ್ಕೆ 2-3 ಹೊತ್ತು ಕೊಟ್ಟ ಎತ್ತಬಹುದು. ಅಥವಾ ಪಶುವೈದ್ಯರು ಆರೋಗ್ಯವಂತ ಪಶುವಿನ ಜಠರದಿಂದ ನೇರವಾಗಿ ಸೂಜಿ ಹಾಕಿ ಸಂಗ್ರಹಿಸಿ
ರೋಗಗ್ರಸ್ತ ದನಗಳ ಹೊಟ್ಟೆಗೆ ಸೂಜಿ ಮೂಲಕ ವರ್ಗಾಯಿಸುವುದು ತಕ್ಷಣ ಪರಿಣಾಮ ನೀಡುತ್ತದೆ. ಯಾವುದರಿಂದ ಹಸಿವು ನಿಂತದೆ ಎಂಬುದನ್ನು ನಿಖರವಾಗಿ ತಿಳಿದಾಗ ಮಾತ್ರ ಚಿಕಿತ್ಸೆಯು ಶೀಘ್ರವೇ ಫಲಿಸುತ್ತದೆ ಮತ್ತು ಪಶು ಮೊದಲಿನ ಆರೋಗ್ಯ ಪಡೆಯುತ್ತದೆ. ಸಾದಾ ಜೀರ್ಣಕ್ಕೂ ದೀರ್ಘಕಾಲೀನ ಜೀರ್ಣಕ್ಕೂ ವಿಷಾಮ್ಲತೆಗೂ ಹೊಟ್ಟೆಯುಬ್ಬರಕ್ಕೂ ಮುಂತಾದ ಸಮಸ್ಯೆಗಳ ನಡುವಿನ ಅಂತರ ತಿಳಿದುಕೊಳ್ಳುವುದು ಅವಶ್ಯ. ಇದರ ಸಲುವಾಗಿ ನಾನು ನಿಮ್ಗೆ ಏನು ಕೇಳ್ಕೊತೀನಿ ಅಂದರೆ, ನಿಮ್ಮ ಪಶುವೈದ್ಯರನ್ನು ಭೇಟಿಯಾಗಿ ಇಂಥದ್ರ ವಿಷಯದ ಬಗ್ಗೆ ಚರ್ಚೆ ಮಾಡ್ರಿಗೆ, ಅವರ ಸಹಾಯ ನಿಮಗೆ ಬೇಕಾಗ್ತದೆ. ಮತ್ತೆ ಮುಂದಿನ ವಾರ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ನಿಮ್ಮೆದುರಿಗೆ ಈ ಜವಾರಿ ಬಸವಣ್ಣ ಹಾಜರಾಗುತ್ತಾನೆ. ನಮಸ್ಕಾರ.